ಸೋಮವಾರ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಲಕ್ನೌ ಸೂಪರ್ ಜೈಂಟ್ಸ್ ನಡುವಣ ಪಂದ್ಯ ಅಂದುಕೊಂಡ ಹಾಗೆ ರಣರೋಚಕವಾಗಿತ್ತು. ಅದರ ಜೊತೆಗೆ ಕೆಲವು ಕುತೂಹಲಕಾರಿ ಘಟನೆಗಳಿಗೂ ಹಾಗೆ ವಿವಾದಗಳಿಗೂ ಸಾಕ್ಷಿಯಾಗಿದೆ. ಲಕ್ನೌ ಸೂಪರ್ ಜೈಂಟ್ಸ್ ತಂಡದ ಹಿರಿಯ ಸ್ಪಿನ್ನರ್ ಅಮಿತ್ ಮಿಶ್ರಾ ಚೆಂಡಿನ ಹೊಳಪು ನಿರ್ವಹಿಸುವುದಕ್ಕೆ ಎಂಜಲು ಬಳಸಿ ಐಸಿಸಿ ನಿಯಮವನ್ನ ಉಲ್ಲಂಘಿಸಿ ಅನಗತ್ಯವಾಗಿ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ. ಇದರ ಜೊತೆಗೆ ಎಲ್ಎಸ್ಜಿ ತಂಡದ ಮತ್ತೊಬ್ಬ ಬೌಲರ್ ಆವೇಶ್ ಖಾನ್ ಕೂಡ ತಪ್ಪನ್ನ ಮಾಡಿದ್ದಾರೆ. 20ನೇ ಓವರ್ನ ಕೊನೆಯ ಎಸೆತದಲ್ಲಿ ಲಕ್ನೌ ಗೆಲುವಿಗೆ ಒಂದು ರನ್ ಬೇಕಾಗಿತ್ತು. ಸ್ಟ್ರೈಕ್ನಲ್ಲಿ ಆವೇಶ್ ಖಾನ್ ಇದ್ರು, ಆದರೆ ಚೆಂಡು ಆವೇಶ್ ಬ್ಯಾಟ್ಗೆ ತಾಗದೆ ವಿಕೆಟ್ ಕೀಪರ್ ಆಗಿದ್ದ ಡಿಕೆ ಕೈ ಸೇರ್ತು. ಕೀಪರ್ ದಿನೇಶ್ ಕಾರ್ತಿಕ್ ವಿಕೆಟ್ಗೆ ಎಸೆದರೂ ಅದು ಗುರಿ ತಪ್ಪಿತು. ಆತ ಆವೇಶ್ ಒಂದು ರನ್ ಕಲೆ ಹಾಕಿ ಲಕ್ನೌ ಸೂಪರ್ ಜೈಂಟ್ಸ್ ರೋಚಕ ಜಯವನ್ನು ಸಾಧಿಸೋದಕ್ಕೆ ಸಾಧ್ಯವಾಯಿತು. ಆವೇಶ್ ಖಾನ್ ನಾನ್ ಸ್ಟ್ರೈಕ್ ಕಡೆ ಓಡ್ ಬಂದು ರನ್ ಪೂರ್ಣಗೊಳಿಸಿದ ಸಂದರ್ಭ ವಿಶೇಷವಾಗಿ ಸಂಭ್ರಮಾಚರಣೆಯನ್ನು ಮಾಡಿದರು. ತಾವು ಹಾಕಿಕೊಂಡಿದ್ದ ಹೆಲ್ಮೆಟ್ ಅನ್ನು ಜೋರಾಗಿ ಎಸೆದಿದ್ದಾರೆ. ಇದು ಬಿಸಿಸಿಐ ನಿರ್ಮಿಸಿರೋ ಐಪಿಎಲ್ನ ನೀತಿ ಸಂಹಿತೆಯ 2.2 ಹಂತ 1 ಅಪರಾಧ ಆಗಿದೆ. ಆವೇಶ್ ಖಾನ್ಗೆ ಬಿಸಿಸಿಐ ಇದ್ರ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಈ ಅಪರಾಧಕ್ಕಾಗಿ ಆವೇಶ್ ವಿಧಿಸಲಾದ ದಂಡವನ್ನ ಕೂಡ ಒಪ್ಕೊಂಡಿದ್ದಾರೆ. ಲೆವೆಲ್ 1 ಅಪರಾಧಕ್ಕೆ ಮ್ಯಾಚ್ ರೆಫ್ರಿ ನಿರ್ಧಾರ ಅಂತಿಮವಾಗಿರುತ್ತೆ. ಹಾಗೆ ಇದಕ್ಕೆ ಸಂಬಂಧಪಟ್ಟವರು ಬದ್ಧವಾಗಿರಬೇಕಾಗುತ್ತೆ. ಆರ್ಸಿಬಿ ನಾಯಕ ಫಾಫ್ ಡುಪ್ಲೆಸಿಸ್ ಅವರಿಗೂ ದಂಡ ವಿಧಿಸಲಾಗಿದೆ. ನಿಧಾನಗತಿಯಲ್ಲಿ ಓವರ್ ಮುಗಿಸಿದ್ದಕ್ಕಾಗಿ ಸ್ಲೋ ಓವರ್ ರೇಟ್ ಅಂತ ಡುಪ್ಲೆಸಿಸ್ಗೆ 12 ಲಕ್ಷ ರೂಪಾಯಿ ದಂಡ ಹಾಕಲಾಗಿದೆ. ಈ ಪಂದ್ಯದ ಕೊನೆಯ 20ನೇ ಓವರ್ ವೇಳೆ ಆರ್ಸಿಬಿ ನಿಗದಿ ಮಾಡಿದ ಸಮಯಕ್ಕಿಂತ 2 ಓವರ್ ಹಿಂದಿತ್ತು. ಈ ಪಂದ್ಯದಲ್ಲಿ ಟಾಸ್ ಸೋತು ಬ್ಯಾಟಿಂಗ್ ಇಳಿದ ಆರ್ಸಿಬಿ 2 ವಿಕೆಟ್ನಷ್ಟಕ್ಕೆ 212 ರನ್ ಗಳಿಸಿತು. ಕೊಹ್ಲಿ 61 ರನ್, ಡುಪ್ಲೆಸಿಸ್ ಅಜೇಯ 79 ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ 59 ರನ್ ಗಳಿಸಿದರು. ಗುರಿ ಬೆನ್ನಟ್ಟಿದ ಲಕ್ನೌ ತಂಡಕ್ಕೆ ಆರ್ಸಿಬಿ ಬೌಲರ್ಗಳು ಆರಂಭದಲ್ಲಿ ಕಾಡಿದರು. ಆದರೆ ಮಧ್ಯಮ ಕ್ರಮಾಂಕದಲ್ಲಿ ಮಾರ್ಕಸ್ ಸ್ಟೋಯ್ನಿಸ್ 65 ಮತ್ತು ನಿಕೋಲಸ್ ಪುರನ್ 62 ರನ್ ಚಚ್ಚಿ ಆರ್ಸಿಬಿ ಕೈನಲ್ಲಿದ್ದ ಪಂದ್ಯವನ್ನು ಕಿತ್ಕೊಂಡ್ರು. ಎಲ್ಎಸ್ಜಿ 1 ವಿಕೆಟ್ನಿಂದ ಈ ಪಂದ್ಯದಲ್ಲಿ ಗೆದ್ದು ಬೀಗಿತು.